यार पुंगी उदबे के नानी हेलो। गे पुंगी उदबे के नानी गे आवाडिगन कर्कम बरबेका अथवा ई हाउ रक्षिसोर कर्कम बंद निन्ना दूर बिडिसबेकु अंतिदीनि ಏನೋ ಹಂಗ ಮೇಲ್ ಬಿದ್ದು ಫೋನ್ ಮಾಡ್ತೀಯ ನೀನು? ಹೆಸರಿಗೆ ತಗ್ಗಟ್ಟಾಗಿದೆಯಲ್ಲೇನೋ ನಾಗರಾಜ. ನಿಂಗರಾಜು ಅನ್ಬಿಟ್ಟು ಏನ್ ಬೇಕು ನಿನಗೆ? ಅಯ್ಯೋ ಏನು ನಿಮ್ ಜೊತೆ ಮಾತಾಡೋಣ ಸುಮ್ಮನೆ ಫೋನ್ ಮಾಡಿದೆ. ಸುಮ್ಮನೆ ಟೈಮ್ ಪಾಸ್ ಗೆ ಫೋನ್ ಮಾಡಕ್ಕೆ ಏನ್ ರೇಡಿಯೋ ಇಲ್ಲ ಸ್ಟೇಷನ್ ಇಲ್ಲ ಕೇಳ್ತಾ ಇದ್ದ? ಇಲ್ಲ ಅಯ್ಯೋ ಟೈಮ್ ಪಾಸ್ ಅಲ್ಲ, ಬಿಡೋ ನಿಮ್ ಫೋನ್. ವಿಡಿಯೋ ಎಲ್ಲ ನೋಡ್ತಾ ಇದ್ದೆ. ಏನಿಲ್ಲ, ನಿಮ್ ವಿಡಿಯೋ ನೋಡಿದೆ ಏನೋ ಇಷ್ಟ ಆಯ್ತು ವಿಡಿಯೋ ಮಾತಾಡೋದು. ನೋಡಿದ್ರೆ ಏನೋ ಮಾಡಿದ್ಯಾ ನೀನು? ಬಂದು ಫೋನ್ ಮಾಡ್ತೀಯ ನೀನು? ಏಯ್, 3 ಸಲ 4 ಸಲ 5 ಸಲ ಏನದು ಫೋನು? ಯಾರೋ ಫೋನ್ ಕೊಟ್ಟಿದ್ ನಿಂಗೆ? ಏನಿಲ್ಲ, ನಿಮ್ಮ ಹತ್ರ ನನ್ನಿಂದ ಏನೋ ತಪ್ಪಾಗಿದೆ ಏನೋ ಇದ್ರೆ ನನ್ನ ಏನೋ ತಿದ್ಕಮ್ಮ ನಿಮ್ಮಲ್ಲಿ ಕೇಳ್ಬಿಟ್ಟು ಫೋನ್ ಮಾಡಿದೆ ಅಷ್ಟೇ. ಏನ್ ಕೇಳ್ಬೇಕು ಹೇಳು? ಏನಿಲ್ಲ, ಸುಮ್ಮನೆ ಬೇಜಾರ್. ನಾನು ಅಪ್ಪಟ ರೈತ, ಅಪ್ಪಟ ರೈತ ಆದ್ರೆ ಒಂದು ಕೃಷಿ ಮಾಡು, ಕೃಷಿ ಮಾಡ್ತಾನೆ. ಕೃಷಿ ಬಿಟ್ಟು ನಾನು ಸರ್ವಶ್ರೇಷ್ಠವಾದ ಕಾಯಕ ರೈತ. ಈ ದೇಶನ ಪ್ರತಿ ಸಲ ಯುದ್ಧಗಳಲ್ಲಿ ಸಂರಕ್ಷಿಸಿದ್ದು ರೈತರೇ ಸೈನಿಕರಾಗಿ. ಅಂತಂದ್ರೆ ನೀನೆಲ್ಲ ಅಹೋರಾತ್ರ ಹೆಣ್ಣ ನಿಂದಕರ ವಿರುದ್ಧ ಹೋರಾಡ್ತಾ ಇದ್ರೆ ಫೋನ್ ಮಾಡಿ ಇಲ್ಲ ನೀನು ಇಲ್ಲ, ನನ್ನ ಬಗ್ಗೆ ಅಂತ ಎಷ್ಟಕ್ಕೆ ಏನಿಲ್ಲ. ಡಿಸ್ಟರ್ಬ್ ಮಾಡ್ತಾ ಇದೀಯ ನೀನು? ಬಿಟ್ಟುಬಿಡ. ಇಲ್ಲ ಇಲ್ಲ, ನಾನು ಈ ಜಮೀನ್ ಹತ್ರ ಕುಂತಿದ್ದೆ, ನಿಮ್ ವಿಡಿಯೋಗಳು ಡೈಲಿ ನೋಡ್ತಾ ಇರ್ತೀನಿ. ಏನ್ ಒಳ್ಳೆ ಬೇಕೇಳಪ್ಪ ಮೆಸೇಜ್ ನಿನಗೆ? ಕೊಡ್ತೀರಿ. ಹೋಗ್ಲಿ, ಏನ್ ಬೇಡ ಕೇಳಪ್ಪ. ಆದ್ರೆ ಇಷ್ಟು ನಾನು ಬಾ ಬೈದ್ರೆ ಒಂದು ಉಲ್ಟಾ ಬೈಯೋದು ಬೇಡವನ್ನ ನೀವು? ಇಲ್ಲ ಏನಾಗಿದೆ ನಿಮ್ಮಿಂದ ನಿಮ್ಗೆ? ನಾನು ನಿಮ್ಮ ಹೋಗ್ತಾ ಇಲ್ಲ. ಒಂದು ಯೂನಿವರ್ಸಿಟಿಲಿ ಎಷ್ಟು ಜನ ಲೆಕ್ಚರ್ಗಳು, ಎಷ್ಟು ಜನ ಪ್ರೊಫೆಸರ್ ಅವರೇ, ಅಷ್ಟು ಜನಕ್ಕಿರೋ ಜ್ಞಾನ ನಿಮ್ಮ ಅಭೂತವಾದ. ಜನಕ್ ನಾನೇ ಇದ್ರೆ ನಿನ್ನ ಬೈತಾ ಇದೀನಿ ಅವಾಗಿಂದ. ಸುಮ್ಮನೆ ಕೇಳಿಸ್ಕೊಂಡಿದ್ಯಾ ಏನ ನಿಂದು? ಅದು ಆಶೀರ್ವಾದ, ನಿಮ್ ಏನೇ ಹೋದ್ರು ಅದೇ ಆಶೀರ್ವಾದ ಅಂತ ಅನ್ಕೋತೀನಿ ಅಷ್ಟೇ. ನೀನ್ ರೈತ ಅಂತ ಹೇಳಿ ನನ್ನ ವೀಕ್ ಮಾಡ್ಬಿಡ್ತಿರೋ ನೀವೆಲ್ಲ. ನಿಮ್ ಕಾಲಿಗೆ ನನ್ನ ಬಿದ್ದಿರೋ ಅಪ್ಪಟ ರೈತ, ಗೊತ್ತಾ? ನಾನು ಎಷ್ಟೇ ದುಡ್ಡು ಇದ್ರು ನಾನು ಬೇರೆ ಬಿಸ್ನೆಸ್ ಮಾಡೋಕ್ ನನ್ ಮನ್ಸಿಲ್ಲ. ರೈತ ನಾನು, ಆದ್ರೂ ನನ್ಗೆ ಒಳ್ಳೆ ಬೆಲೆ ಇಲ್ಲ. ನಾನ್ ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಇವತ್ತು ಅದ್ ಎಲ್ಲಾ ಮೋಸ. ಮಾಡೋಣ. ಏ ನೀನು, ಏ ನಿನಗೆ ಯೋಗ್ಯತೆ ಇದೆಯಾ? ಹೆಗಲ್ ಕೊಡ್ತೀಯನ? ಮಾಡೋಣ, ಬೆಲೆ ತರೋ ತರ ಮಾಡೋಣ, ಹೋರಾಡೋಣ. ಈ ನಾ ಹೆಣ್ಣ ಏನ್ ಬೇಕಾರ ನಿಂದಕರ, ಮಾಡ್ತೀನಿ. ಏ ಈ ಹೆಣ್ಣ ನಿಂದಕರ ಕಾಟ ತಪ್ಪಿಸ್ಬಿಟ್ಟು ಕರ್ನಾಟಕಕ್ಕೆ ನೆಕ್ಸ್ಟ್ ರೈತರ ಬಗ್ಗೆ ಇಳಿಯೋಣ. ಬರ್ತೀಯನ? ನಿನಕ್ ಧೈರ್ಯ ನಾ ಇದೆಯಾ? ಎಲ್ಕ ನಾನ್ ಎಲ್ಕ ರೆಡಿ. ಎಷ್ಟೋ ಸಲ ಪ್ರಾಣಾಂತಿಕವಾಗಿರುತ್ತೋ ಅದು ಹೋರಾಟ. ಏನಾರಾಗಿಲ್ಲ, ನಾನು ಮದುವೆ ಆಗಿಲ್ಲ, ನನ್ನಿಂದ ಯಾರೂ ಬರೋದಿಲ್ಲ. ಏ ಮದ್ವೆ ಆಗ್ಬೇಕು ನೀನು. ಮದ್ವೆ ಆಗಿ ಸುಖವಾಗಿರಪ್ಪ, ನಾವು ಮುದುಕರು ಓಡಾಡ್ಕೋತೀವಿ. ನೀವೆಲ್ಲ ಮದ್ವೆ ಆಗಿ ಎಂಜಾಯ್ ಮಾಡ್ಕೊಳ್ಳಪ್ಪ. ನೀವು ಅಲ್ಲ ಅಲ್ಲ, ಪಾಪ ಈಗ ನಾವು ಬೆಳೆದ ಬೆಳೆಗಳಿಗೆ ಬೆಲೆ ಇಲ್ಲ. ಮಾರ್ಕೆಟ್ ಹೋದ್ರೆ ಬ್ರೋಕರ್ಗಳು ಅವಳಿ, ಇಲ್ಲ ಅಂಗಡಿಗಳಿಗೆ ಔಷಧಿ ಎಲ್ಲ ಅಂಗಡಿಗೆ ಸರಿ ಹೋದ್ರೆ ಔಷಧಿ ಮಾಡೋಣ, ಅವಳಿ. ಸರಿ ಮಾಡೋಣ. ಒಂದಾದ್ಮೇಲೆ ಒಂದು ಇವಾಗ ವೃಕ್ಷ ರಕ್ಷಾ ಮಾಡ್ತಾ ಇದ್ವಿ, ರೈತ ರಕ್ಷಾ ಮಾಡೇ ಬಿಡೋಣ. ಅಲ್ಲೇನ ಅದನ್ನು ಒಂದು ಮಾಡ್ಬೇಡ ಬನ್ರ. ಈಗ ನಮ್ಗೆ ಬಹಳ ಹಿಂಸೆ ಆಗ್ಬಿಡದ. ಅದಕ್ಕೆ ಸುಮ್ಮನೆ ನನ್ನಿಂದ ಏನಾದ್ರು ತಪ್ಪಿದ್ರೆ ಬೆಳೆಗಳು ದೇವಗಣದಲ್ಲಿ ಕೈ ನಿನ್ನಿಂದ ಸಿಗ್ತಾ ಇಲ್ಲ. ತಪ್ಪಿಲ್ಲ. ಏನಂದ್ರೆ ನೀನ್ ಫೋನ್ ಮಾಡಿ ಎಲ್ಲಾರ ತರ ಬೈಸ್ಕೊಂಡೆ ಅಷ್ಟೆ. ಯಾಕಪ್ಪ ನನಗೆ ಫೋನ್ ಮಾಡ್ಬೇಕು? ಯಾಕೋ ಇಲ್ಲ ಚೇಳಿನ ಬಿಲ್ಲಕ್ಕೆ ಇಲ್ಲ ಇಲ್ಲ, ಬೇಕಾಗ್ತ ನೀನು? ಏನು ಸಹ ಇಲ್ಲ. ಏನಂದ್ರೆ ನನ್ನ ಜೀವನದಲ್ಲಿ ಏನಾದ್ರು ನಾ ತಪ್ಪು ಮಾಡಿದ್ರೆ, ನಿಮ್ಮಿಂದ ಅದು ಏನಾದ್ರು ಒಂದು ಮೆಸೇಜ್ ಸಿಕ್ಕಿದ್ರೆ ಮುಂದೆ ತಿತ್ಕೊಂಡು ಹೋಗು ಮಾಡ್ಬಿಟ್ಟು ಮಾಡುದಷ್ಟೇ. ಏನಿಲ್ಲ, ನೋಡ, ನನ್ನ ಪ್ರಕಾರ ನೀನಂತೂ ಗಂಡುಕರನ ಕಸಾಯಿಗೆ ಕೊಟ್ಟಿಲ್ಲ. ಅಲ್ಲೇನ ಯಾತೆ ಗಂಡುಕರ ಹುಟ್ಟಿದ ತಕ್ಷಣ ಕಸಾಯಿಗೆ ಕೊಟ್ಟಿದೀಯನ? ಇಲ್ಲ. ಏಯ್ ಸತ್ಯ ಹೇಳು, ಅಮ್ಮನ ಮೇಲೆ ಆಣೆ ಇಟ್ಟಿಳು. ಏನ ನನ್ನ ಅರ್ಥ ಆಯ್ತಾ ಇಲ್ಲ ನೀವು ಹೇಳ್ತಾ ಇರೋದು? ನಿಮ್ ಮನೇಲಿ ಗಂಡುಕರ ಹುಟ್ಟಿದ ಮೇಲೆ, ಹಸುಗೆ ಗಂಡುಕರ ಹುಟ್ಟಿದ್ರೆ ಆ ಕರನ ಕಸಾಯಿಗೆ ಮಾರಿದೀಯಾ ಹುಟ್ಟಿದ ದಿವಸ? ನಾನ್ ಮಾರ್ನಿಲ್ಲ, ನಮ್ಮ ಮನೇಲಿ ಏನು ಹಿಂದೆ ಮಾರಿದ್ರು ಮಾರಿದಾರೆ ಏನೋ ಗೊತ್ತಿಲ್ಲ, ನಾನ್ ಮಾರ್ನಿಲ್ಲ. ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು. ಅದು ಇಲ್ಲ, ನಾನ್ ಮಾರ್ನಿಲ್ಲ, ನಿಜವಾಗ್ಲೂ ನಾನ್ ಮಾರ್ಲ ಅಂತ ಕೆಲಸ ನಾ ಮಾಡೋದೇ ಇಲ್ಲ ನಾನು. ಓಕೆ, ನಿನ್ ಕಣ್ಣು ಮುಂದೆ ಬೇರೆಯವ್ರು ಮಾರಿರೋದ್ ನೋಡಿದ್ಯಾ? ಮಾರವ್ರ ನನ್ ಯಾರು? ಕಣ್ ಮುಂದ್ ಮಾರವ್ರ ತಗೊಂಡ್ ಹೋಗೋರ ಮುಸ್ಲಿಮ್ಸ್. ಯಾರು? ಇಲ್ಲಿ ಯಾರೋ ಹಳ್ಳಿಗಳಲ್ಲಿ ಅಲ್ಲ, ಎತ್ಕೊಳ್ತಾ ಅವ್ರು ಇರ್ತಾರೆ. ಎತ್ಕೊಂಡು ಹೋಗೋರ್ ಕತೆ ನಾನು ಕೇಳ್ತಿಲ್ಲ. ಮಾರಿರೋರು ಯಾರು? ಮಾರವ್ರ ಇಲ್ಲಿ ಯಾರು ಅಕ್ಕಪಕ್ಕ ಹಳ್ಳಿಗಳಲ್ಲೆಲ್ಲ ಮಾಡ್ತಾ ಇರ್ತಾರೆ. ಅವಾಗ ನೀನೇನ್ ಕತ್ತೆ ಕಾಯ್ತಾ ಇದ್ಯಾ? ನನ್ಗೆ ಇಷ್ಟು ಅಷ್ಟು ಜ್ಞಾನ ಇಲ್ಲ ನನ್ಗೆ. ಏನ್ ಜ್ಞಾನ ಇಲ್ಲ? ತಾಯಿಯಿಂದ ಮಗುನ್ ಕಿತ್ಕೊಂಡು ಕೊಡ್ತಾ ಇದ್ರೆ ಜ್ಞಾನ ಬೇಕೇನ? ಅದಕ್ಕೆ ಅದಕ್ಕೇನ್ ಬುಕ್ ಓದ್ಬೇಕೇನ? ನಿನ್ ಕರುಳ ಇಲ್ವೇನಾ ನಿನ್ಗೆ? ನಿನ್ನ ನಾಳೆ ನಿನ್ ಮಗುನ್ ಯಾರಾದ್ರೂ ಕಿತ್ಕೊಂಡೋದ್ರೆ ನಿನ್ ಜ್ಞಾನ ಇಲ್ಲ ಅಂತೀಯನ? ನನಗ್ ಜ್ಞಾನ ಇಲ್ಲ ಸರ್ ಅಂತೀಯನ? ಇಲ್ಲ, ಈಗ ಹೇಳಿದ್ರಿ ಅಲ್ವಾ, ಇನ್ಮೇಲೆ ಇನ್ಮೇಲೆ ಏನೇ ಇದ್ರು ಇನ್ಮೇಲೆ ಹೆಂಗ್ ಹೆಂಗ್ ಇನ್ಮೇಲೆ ಹೆಂಗ್ ಉಳಿಸ್ತೀಯ ಹೇಳು ಗಂಡಕರ? ಏ ಯಾವ್ದ ರೈತರ ದೇವ್ರು ಯಾರು ಹೇಳು? ಹೇಳ್ಬಿಡ ನೀನ್ ಇವತ್ತು ರೈತರ ಬಸವಣ್ಣ, ದೇವ್ರು ಯಾರು ಹೇಳು? ದನ 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 ಬಸವಣ್ಣ. ಬಸವ ಬಸವ ಅಲ್ವಾ? ಆ ಬಸವ ಹುಟ್ಟಿದ ತಕ್ಷಣ ಮಾರಿದ್ರೆ ರೈತರಿಗೆ ಹೆಂಗ ಒಳ್ಳೇದಾಗತ್ತೆ? ಯಾರು ಗೊತ್ತಿಲ್ಲದೆ ಇರೋರು ಥರ್ಡ್ ಕ್ಲಾಸ್ ಜನಗಳು ಮಾರ್ತಾರೆ, ಗೊತ್ತಿರೋರು ಯಾರು ಮಾರೋದಿಲ್ಲ. ಅದ ಸಾಕ್ತಾರ ಮತ್ತೆ ಅದ ಇವಾಗ ಗೊತ್ತಿಲ್ದೇ ಇರೋರು ಮಾಡಿರೋದಕ್ಕೆ ಗೊತ್ತಿರೋರ್ಗು ಶಿಕ್ಷೆ ಆಗತ್ತಲ್ಲೇನಾ?
ಇವಾಗ ಒಂದು ಒಂದು ಬಿಲ್ಲದಲ್ಲಿ ಎಲ್ಲ ಕಳ್ಳರು ಸೇರ್ಕೊಂಡಿದ್ದಾರೆ, ಅದ್ರ ಜೊತೆ ಒಬ್ರಿಗೂ ಒಂದು ಒಳ್ಳೆಯವರು ಇದ್ದಾರೆ ಅಂತ ಇಟ್ಕೋ, ಅವ್ರಿಗೆ ಇನ್ನು ಹೊರಗಡೆಯಿಂದ ಎಲ್ಲ ಶೂಟ್ ಮಾಡಿದ್ರೆ ಆತಂಕವಾದಿಗಳ ಜೊತೆ ಎಲ್ಲರೂ ಸಾಯ್ತಾರಲ್ಲ ಅಲ್ವಾ? ಇವಾಗ ಗೊತ್ತಿದ್ದೆ ಇರೋರ್ನ ನೀನ್ ಎಲ್ಲಿ ತಡೆದಿದ್ಯಾ? ನಿಮ್ ಸುತ್ತಲೂ ಗೊತ್ತಿಲ್ಲದೆ ಇರೋರು ಮಾರಿರೋವಾಗ ನೀನ್ ಎಲ್ಲಿ ತಡೆದಿದ್ಯಾ? ಅವಾಗ ಅವಾಗ ನಾನು ಗೊತ್ತಿರಲಿಲ್ಲ, ಈಗ ಹೇಳಿದ್ರಿ ಅಲ್ವಾ, ನನ್ಗ ಇಂತ ವಿಚಾರ ಏನಾರ ಇದ್ರೆ ತಿಳ್ಕೊಂಬ ಅನ್ಕೊ ಫೋನ್ ಮಾಡಿದೆ ಅಷ್ಟೇ. ಇವಾಗ ತಡಿತೀಯ ಅಂತಿಟ್ಕೋ, ಹೆಂಗ್ ತಡಿಯೋಗಲ್ಲೇ ನನ್ನ ಕರು ನಾನ್ ಮಾಡ್ತೀನಿ, ನೀನ್ ಯಾರು ಕೇಳಕ್ಕೆ ಅಂದ್ರೆ ಏನಂತೀಯ? ಅವ್ರು ತಗೊಂಡವನು ತಗೊಂಡ್ ಕೇಳೋದು, ಅದೇನ್ ತಗೋದು ನಾವು ಎಲ್ಲ ತಗೊಂಡ್ ಹೋಗಕ್ಕ ಈಗೆಲ್ಲ ಗೋಹತ್ಯೆ ಬ್ಯಾನ್ ಮಾಡೋರಲ್ಲ ಅದೆಲ್ಲನು. ಮೊದಲ್ವೋ ಕೊಡೋರ್ನ ತಗೊಂಡೋಗೋರ್ನ ಬಿಡು, ಅವ್ರಿಗೆ ಅದಕ್ಕೆ ಬೇರೆ ನೀತಿ ಇದೆ, ಅದಕ್ಕೆ ಪೊಲೀಸ್ ಒಪ್ಸೋಣ ಎಲ್ಲ ಮಾಡೋಣ. ಕೊಡೋರ್ಗೆ ನೀನ್ ಏನಂತೀಯ? ಕೊಡೋ ಏ ನನ್ ಕರು ನಾನ್ ಮಾಡ್ತೀನಿ, ನೀನ್ ಯಾರು ಹೇಳಕ್ಕೆ ಅಂದ್ರೆ ಏನಂತೀಯ? ಆ ರೇಟ್ ಕೊಡ್ಬಿಟ್ಟು ನಾನೇ ತಗೋಬರೋದು, ಏನು 200 300 ಅಷ್ಟೇ. ನೀನ್ ತಗೊಂಡ್ಬಂದ್ರು ತಾಯಿಯಿಂದ ದೂರ, ಅವ್ರ ತಗೊಂಡ್ಬಂದ್ರು ತಾಯಿಯಿಂದ ದೂರ ಅಲ್ಲೇನೋ ಕತ್ತೆ. ಗೊತ್ತಾಯ್ತು, ಅವರು ಅವರು ಹಾಲು ಅಕ್ಕ ಹಾಲು ಕುಡಿಸ್ನಾರ್ದೇನ ಮಾರ್ಕೋದು ಅವರು ಅಷ್ಟೇನೇನಿಲ್ಲ ಜನ. ಏನ್ ಮಾತಾಡ್ತಿದ್ಯ ನೀನು? ತಾಯಿಯಿಂದ ದೂರ ಆಗೋದು ಮಮತೆನೂ ಇರುತ್ತೋ? ತಾಯಿ ಮಮತೆ ಬೇಕಾ ಬೇಡ ಮಗುಗೆ? ಹಾ ಬೇಕು. ಮತ್ತೆ ಇವಾಗ ಅವ್ರಿಗೆ ಏಯ್ ಅಂತ ಗದರ್ಬೇಕು, ಅದೆಂಗೋ ಮಾಡ್ತೀಯ ನೀನು, ತಾಯಿ ಮಗುನ ಬೇರೆ ಹೆಂಗೋ ಮಾಡ್ತೀಯ ನೀನು, ಅದ್ ಯಾವ ಕೋರ್ಟ್ಗೆ ನಡೀತೀಯ ಕಡಿ ನಡಿ, ಅದ್ ಹೆಂಗ್ ಮಾಡ್ತೀಯ ನೀನು? ನೀನು ಹಸುನು ಬಿಟ್ಕೊಡಿ, ಇವಾಗ ಮಾರೋದಲ್ಲ, ಹಸುನು ಮನೆಯಿಂದ ಆಚೆ ಕಟ್ಟು, ಹಸು ಮಗುನ ದೂರ ಮಾಡಿದ್ಯ ಅಂದ್ರೆ ಸುಪ್ರೀಂ ಕೋರ್ಟ್ ನಿನ್ಗೆ ಜೈಲ್ ಹಾಕ್ಬಿಡುತ್ತೆ ಅಂತ ಹೇಳಿ ಅವ್ರ ಹತ್ರ ನೀನು ದಬಾಯಿಸ್ಬೇಕು. ಇಲ್ಲ ನಾ ಮಾಡ್ತೀನಿ, ಇನ್ಮೇಲೆ ಮಾಡ್ತೀಯ ನೋಡು. ನೀನು ಮೊದಲು ಬೈದಿದ್ದಕ್ಕೆ, ನಿನ್ನಂತ ಮಹಾಪುರುಷನನ್ನ ಮೊದಲು ಬೈದಿದ್ದಕ್ಕೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ಅವರ. ಇಲ್ಲ ಇಲ್ಲ ಬೇಡ, ಹಂಗೇನಿಲ್ಲ, ನಾನು ಫೋನ್ ಮಾಡಿದ ಉದ್ದೇಶ ಅಷ್ಟೇ. ನನ್ಗೆ ಬೆಳೆಗಳು ನೀಟಾಗಿ ಗೊತ್ತಾಯಿಲ್ಲ, ಏನ್ ಮಾಡಿದ್ರು ಇಲ್ಲ ತಡಿಯೋ ಫಸ್ಟ್. ಬೆಳೆಗೆ ಬೇಜಾರಾಗಿದ್ಯೋ ನಿಮ್ಗಳ ಮೇಲೆ? ಬೆಳೆ ಭೂಮಿಗೆ ಬೇಜಾರಾಗಿದೆಯೋ? ಕ್ರಿಮಿನಾಶಕಗಳು ಹಾಕಿ ಪಿ ಎಚ್ ವ್ಯಾಲ್ಯೂ ಹೊರಟೋಗಿದೆ, ಯೂರಿಯಾ ಹಾಕಿ ಎಲ್ಲ ಸತ್ತೋಗ್ತಾ ಇದೆ. ನಾನು ಪಪ್ಪಾಯಿ ಬೆಳಿತಾವನಿ, ಪ್ಯೂರ್ ಆರ್ಗಾನಿಕ್ ಅಲ್ಲಿ ಬೆಳೀತಾ ಇರೋದು ನಾನು. ಗೊತ್ತಪ್ಪ, ಭೂಮಿ ಹಾಳಾಗಿದೆಯಲ್ಲ ಮೊದ್ಲು, ಇವಾಗ ಮುಂಚೆ ನೀವು ಭೂಮಿನ ಹಾಳು ಮಾಡಿದಿರಲ್ಲ. ಇವಾಗ ನಿಮ್ ತಾತನ ಕಾಲದ ಶೇತ್ಕಡಿ ಮಾಡ್ತಾ ಇದೀರಣ್ಣ ನೀವು? ಇಲ್ಲ ಮಾಡ್ತಾ ಇಲ್ಲ. ಮತ್ತೆ ತಾತನ ನಂತರ ನಿನ್ನವರೆಗೂ ಬರೋಷ್ಟರೊಳಗೆ ಭೂಮಿನ ಎಷ್ಟು ಹಾಳುಗೆಡವಿದ್ದಾರೆ? ಹೋಗ್ಲಿ ಗೊಬ್ಬರ ಸಿಗ್ತಾ ಇದೆಯಾ ಅದಕ್ಕೆ ಅಂದ್ರೆ ಗೊಬ್ಬರಗಳು ಹೋಗಿ ಟ್ರಾಕ್ಟರ್ ಬಂದ್ಬಿಡ್ತು, ಟ್ರಾಕ್ಟರ್ ಗೊಬ್ಬರದ ಬದಲು ಇನ್ನಷ್ಟು ಗಲೀಜು ಉಗಳಿತು. ಎಲ್ಲ ಲೋಕಲ್ ಗೊಬ್ಬರಗಳು ಅರ್ಥ ಆಯ್ತಾ? ಇವಾಗ ನೋಡ, ಮೊದಲನೇದಾಗಿ ಗೋ ಸಂತತಿ ಬೆಳಿಬೇಕು, ಮತ್ತೆ ನೀವು ಬ್ರೋಕರ್ಗಳು ಹೊರಟೋಗ್ಬೇಕು, ಇದನ್ನೆಲ್ಲ ಮಾಡೋಣ, ಜೊತೆಗ್ ಮಾಡೋಣ. ಚಿಕ್ಕ ಹುಡುಗ ಇದೆಯಾ ನೀನು? ನೀನು ನಿನ್ ನೋಡಿ ಅಹೋರಾತ್ರ ಮನಸ್ಸನ್ನ ಕರಗಿಸ್ಬಿಟ್ಟಿಯಲ್ಲೋ ಕತ್ತೆ. ಯಾರೋ ನೀನು, ಯಾರೋ ನೀನು, ನಾನ್ ಬಿಗಿನಿಂಗ್ ಅಲ್ಲಿ ಬೈದಾಗ್ಲೇ ಓಡೋಗ್ಬೇಕಾಗಿತ್ತು. ಸಾರಿ ಕಣ, ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ನಿನ್ನಲ್ಲಿ ಏನೋ ತಪ್ಪು, ಪವಿತ್ರವಾದ ಮನುಷ್ಯ. ನಮ್ಮ ಜೀವನದಲ್ಲಿ ನಡೆದಿರೋದು ಎಲ್ಲ ಗೊತ್ತು ನಿಮ್ಗೆ, ನೀವ್ ಹೇಳ್ಕೋಬೇಕು ನಮ್ಗೆ. ಯಾಕೆ ಬೈತಿದ್ದೆ ನಾನು? ಉಲ್ಮಾನು ಕಣ, ನಿನ್ನ ಗೊಬ್ಬರದ ಗುಂಡಿಲಿ ಇರುವಂತ ಕೆಸರು ನಾನು. ನಾನು ನಿಮ್ಮ ಹೆಂಗ್ ಹೇಳ್ಕೊಂಡಿರೋದು ಗೊತ್ತಾ? ನಾ ದೇವ್ರ ಮುಂದೆ ಹೋದ್ರೆ ಕೈ ಮುಗಿತೀವಿ ಅಷ್ಟೇ, ದೇವ್ರೇನು ಹೇಳುದಿಲ್ಲ ನಮ್ಗೆ ಬಾಯ್ಬಿಟ್ಟು ಹಿಂಗಲ್ಲಿ ಹಿಂಗ್ ಹೋಗು ಅಂತ. ನೀವ್ ಹೇಳ್ಕೊಡ್ತೀರಿ, ಏ ಈ ದಾರಿ ಸೇರಿಲ್ಲ ಈ ದಾರಿ ಹೋಗು ಅಂತ ಹೇಳ್ತೀರಿ, ಅದೊಂದು ಏನೋ ಪ್ಲಸ್ ಪಾಯಿಂಟ್ ಜನಕ್ಕೆ ತಿದ್ಕೊಂಡ್ ಹೋಗಕ್ಕೆ ಅಷ್ಟೇ. ಆಯ್ತು, ಮುಂದೆ ನಿಮ್ ಊರಿನಲ್ಲಿ ಅಶ್ವತ್ಥ ವೃಕ್ಷಗಳಿಂದ ಹಿಡಿದು ಯಾವುದೇ ಮರಗಳು ಕಡಿಬಾರ್ದು. ಇಲ್ಲ ಕಡಿದ ಮರಗಳು ಕಡಿದಿದ್ದಕ್ಕೆ ಇವತ್ತು ಕೊರೋನಾ ಬಂದಿದೆ. ಕಾಡುಗಳೇನೋ ಕಾಪಾಡ್ಬಿಟ್ರು, ಗೊತ್ತಿಲ್ದೋ ಗೊತ್ತಿದ್ಯೋ ಸರ್ಕಾರ ಯಾವ್ದೋ ಬಂದು ಇದನ್ನ ಇದು ಕಟ್ಟಿಗೆ ಹೊಡಿದಂಗ್ ಮಾಡಿ ಫ್ರೀ ಗ್ಯಾಸ್ ಕೊಟ್ಬಿಡ್ತು, ಕಾಡುಗಳು ಬೆಳ್ಕೊಂಡ್ಬಿಟ್ವು. ಕಾಡುಗಳು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕೊರೋನಾ ವಾಶ್ ಔಟ್ ಮಾಡೋದು ನಮ್ಮನ್ನ? ಊರುಗಳಲ್ಲಿರೋ ಮರಗಳನ್ನ ಕಡ್ದು ಬಿಟ್ವಲ್ಲೋ ಪಾಪಿಗಳ, ಊರುಗಳಲ್ಲಿರೋ ಮರಗಳು ನಮ್ಮನ್ನ ಕಾಪಾಡೋದು. ಸುಮ್ಸುಮ್ನೆ ಅಶ್ವತ್ಥ ಕಟ್ಟೆ ಕಟ್ತಿರ್ಲಿಲ್ವೋ, ಊರ್ ಕಾಪಾಡುತ್ತೆ ಅಂತ ಕಟ್ತಿದ್ರು, ಪೂಜೆಗಳು ಮಾಡೋದು ಸುಮ್ಸುಮ್ನೆ ಅಲ್ವೋ? ಇನ್ ಮೇಲೆ ಮಾಡ್ರು, ಯಾವುದೇ ಪ್ರಾಣಿನ ಹಿಂಸೆ ಮಾಡಿ ಕೊಲ್ಬೇಡಿ, ಹಾವುಗಳನ್ನ ಕೊಲ್ಬೇಡಿ. ಯಾರೋ ನಿನ್ ಫೋಟೋ ಹಾಕು, ನನ್ಗೆ ತುಂಬಾ ಇಷ್ಟ ಆಯ್ತು ನಿನ್ನ ಹತ್ರ ಮಾತಾಡಿ, ಮನ್ಸು ಸಮಾಧಾನ ಆಯ್ತು. ಯಾರೋ ನೀನು ನಿಜವಾದ ರೈತ ಕಣೋ ನೀನು? ಹೆಂಗೋ ನನ್ನ ಗೆದ್ದು ಬಿಟ್ಟೆ ನೀನು. ಇವನು ನಾವು ಬೇರೆ ಬಗ್ಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ, ಯಾವ ಬಿಸ್ನೆಸ್ ಮಾಡೋಕಲ್ಲಿ ವ್ಯಾಪಾರ ಮಾಡೋಕಲ್ಲಿ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಾವು ಪ್ಯೂರ್ ರೈತ. ಎಷ್ಟು ಎಕರೆ ಇದೆ ಜಮೀನು? ನಾನ್ ಸ್ವಂತ ಜಮೀನ್ 5 ಎಕರೆ ಇದೆ. ಹನ್ನೆರಡು ಎಕರೆ ಲೀಸ್ ಮಾಡ್ತಾವನಿ. ಅದ್ ಬಿಡು, ನಿನ್ನ ಜಮೀನ್ ಲೋನ್ಗೋಸ್ಕರ ಅಡ ಇಟ್ಟಿದ್ಯಾ?
ಲೋನ್ ಬ್ಯಾಂಕ್ ನೋಡಿ, ಇದಕ್ಕೆ ನಿನ್ ಜಮೀನಲ್ಲಿ ನಿನಗೆ ಸಕ್ಸಸ್ ಆಗ್ತಾ ಯಾಕೆ ಗೊತ್ತಾ? ಹೋಗ್ಲಿ, ಇನ್ನೊಂದು 10 ಲಕ್ಷ ಸಿಗತ್ತೆ, ತಾಯಿ ನಡ ಇಡ್ತೀಯನ? ಇಲ್ಲ, ಮತ್ತೆ ಭೂಮಿ ತಾಯಿ ಅಲ್ವೇನಾ? ಭೂಮಿ ತಾಯಿ ಅಂತ ಹೇಳ್ತೀಯ, ಭೂಮಿ ನಡ ಇಡ್ತಾರಣ್ಣ ಯಾರಾದ್ರು. ಅದ್ ಯಾವ ಆಸೆಗೆ ನೀವು ಲೋನ್ಗಳು ತಗೋತಿರೋ? ಏನಕ್ ತಗೊಂಡೆ ಹೇಳು ಪ್ರಾಮಾಣಿಕವಾಗಿ. ಮಾಮೂಲಿ ಇದು ಪೌಲ್ಟ್ರಿ ಫಾರಂ ಮಾಡಿದ್ರಿ. ಯಾಕೆ ಲಾಸ್ ಆಯ್ತು ಹೇಳು? ನಿನ್ನ ವೃತ್ತಿ ನೀನ್ ಬಿಟ್ಟು ಬೇರೆ ವೃತ್ತಿಗೆ ಕೈ ಹಾಕದೆ, ಅರ್ಥ ಆಯ್ತಾ? ಇನ್ಮೇಲೆ ಲೋನ್ ಭೂಮಿ ನಡ ಇಡಲ್ಲ ಅಂತ ಹೇಳು. ನಾನು ಜೀವಮಾನದಲ್ಲಿ ಇನ್ನೂ 1 ರೂಪಾಯಿ ಸಾಲ ಮಾಡಲ್ಲ. ಹೇಳು ನನಗೆ, ನಾನು ಹೇಳ್ದಂಗೆ ಹೇಳು. ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ನನ್ನ ಪೂರ್ವಜರನ್ನು ಸ್ಮರಿಸಿ ಸ್ಮರಿಸಿ ನಾನು ಹೇಳುವುದೇನೆಂದರೆ ನನಗೆ ದೇವರು ಕೊಟ್ಟ ಈ 5 ಎಕರೆ ಜಮೀನನ್ನ ಭೂದೇವಿ ಅಂತ ತಿಳಿದು ನನ್ನ ಸ್ವಂತ ಹೆತ್ತ ತಾಯಿಯ ಹಾಗೆ ನೋಡುತ್ತೇನೆ. ನಾನು ಸಾಯುವುದರೊಳಗಡೆ ಈ ಜಮೀನನ್ನು ಮತ್ತಷ್ಟು ಹೆಚ್ಚಾಗಿ ಬೆಳೆಯುವಂತೆ ಮಾಡುತ್ತೇನೆ. ಈ ಜಮೀನು ಹೆಚ್ಚಾಗಿ ಬೆಳೆಯುವಂತೆ ಮಾಡುತ್ತೇನೆ. ಅದು ಬಿಟ್ಟು ಎಂದಿಗೂ ಮಾರಾಟ ಮಾಡುವುದಿಲ್ಲ. ಯಾವುದೇ ಕಾರಣಕ್ಕೂ ಇದನ್ನ ನಾನು ಬ್ಯಾಂಕುಗಳಲ್ಲಾಗ್ಲಿ ಯಾರ ಹತ್ರ ಆಗ್ಲಿ ಪತ್ರಗಳನ್ನ ಅಡ ಇಡುವುದಿಲ್ಲ. ಇದು ನನ್ನ ತಾಯಿಗೆ ಸಮಾನ. ಇನ್ನು ಮುಂದೆ ನಾನು ಉಸಿರು ಕೊಡುವ ವೃಕ್ಷಗಳನ್ನು ಹಾಲು ಕೊಡುವ ಪ್ರಾಣಿಗಳನ್ನು ಎಂದಿಗೂ ಹಿಂಸಿಸುವುದಿಲ್ಲ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ಇವುಗಳೊಡನೆ ನಾನು ಕೃಷಿ ಮಾಡಿಕೊಂಡು ಬದುಕುತ್ತೇನೆ. ಧನ್ಯವಾದ. ನಿನ್ನ ಹೆಸರು? ಲಿಂಗರಾಜು. ಲಿಂಗರಾಜು, ಓಕೆ. ತುಂಬಾ ಸಂತೋಷ ಕಣ. ಇಡ್ಲೇನಾ? ಇರ್ಲಿ, ನಮ್ ಏನ್ ಯೋಳನೆ ಇಲ್ಲ. ಕತ್ತೆ, ತುಂಬಾ ದೊಡ್ಡ ಮನುಷ್ಯ ಆಗ್ತೀಯ ನೀನು ಕತ್ತೆ. ನೀನು 33 ಎಕರೆ ಜಮೀನಿನ ಮಾಲೀಕ ಆಗ್ತೀಯ. ನಿನ್ ಕೈ ತುಂಬಾ ಹಣ ಇರುತ್ತೆ. ಊರೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿಸ್ತೀಯ. ಭೂಗರ್ಭದ ನೀರು ಮೇಲ್ ಬರೋ ಹಂಗ್ ಮಾಡ್ತೀಯ. ಜನಕ್ಕೆ ಕೃಷಿಯ ಪಾಠ ಹೇಳ್ಕೊಡ್ತೀಯ. ಕೃಷಿಯ ಬಗ್ಗೆ ಮಾತಾಡಲು ನಿನ್ನನ್ನು ದೇಶ ವಿದೇಶಗಳು ಕರೆಯುವಂತೆ ರಿಸರ್ಚ್ ಮಾಡ್ತೀಯ. ನಿನ್ಗೆ ಒಳ್ಳೆ ಹೆಣ್ಣು ಸಿಗತ್ತೆ. ನಿನಗೆ ಹೆಗಲು ಮಾತಾಡ್ಬೇಡ. ಆ ಹೆಣ್ಣು ನಿನ್ನ ವೃತ್ತಿಯನ್ನ ಬಯಸಿ ಬಯಸಿ ಬಂದು ಮದುವೆ ಆಗತ್ತೆ. ತುಂಬಾ ಚಂದ ಇರುತ್ತೆ, ನಿನ್ ಜೊತೆ ಸಹಭಾಗಿಯಾಗಿ ಬಾಳತ್ತೆ. ನೀನ್ ಕುಡಿತೀಯ ಇಲ್ವಾ? ಒಂದು ಕೆಟ್ಟ ಬಿಟ್ಟಿಲ್ಲ, ಒಂದು ಬಿಡಿ ಮುಚ್ಚೋದಿಲ್ಲ. ಅದಕ್ಕೆ ನಿನ್ಗೆ ಒಳ್ಳೆ ಹೆಣ್ಣು ಸಿಗದೆ ಇನ್ನೇನಾಗತ್ತೆ ಕತ್ತೆ? ಅರ್ಥ ಆಯ್ತಾ? ಓಕೆ, ಇಷ್ಟು ಮಾಡು. 2 ತಿಂಗಳ ತಾಯಿಂದ ಹೆಣ್ಣು ನೋಡ್ತಾನೆ. ನೀನ್ ನನ್ಗೆ ಇವೆಲ್ಲ ಹೇಳ್ಬೇಡ ಕಣಿಗಳು. ಆಗತ್ತೆ ಅಂತ ಹೇಳಿದೀನಿ, ಆಗತ್ತೆ ಏಪ್ರಿಲ್ ಒಳಗಡೆ. ಮತ್ ನಿಮ್ಮ ಜಮೀನ್ ಒಳಗಡೆ ಎಷ್ಟು ದೊಡ್ಡ ಮರ ಇದೆ? ಸೈಡ್ ಅಲ್ಲಿ ತೆಂಗು ಹಾಕೋನಿ ಅಷ್ಟೇ, ಇನ್ನೇನಿಲ್ಲ. ಏಯ್, ಮಧ್ಯದಲ್ಲಿ ಮರಗಳು ಕಡ್ದಿದ್ಯಾ? ಇಲ್ಲ, ಮಧ್ಯೆ ಇಲ್ಲ ಮರ. ಒಂದು ಇರ್ಲಿ, ಒಂದು ಹಳೇದು. ನಮ್ಮ ತಾತನ ಕಾಲದಲ್ಲಿ ಒಂದು ಬೇವಿನ ಮರ ಇತ್ತು ಹಳೇದು. ಅದನ್ನ ಕಡಿದ್ರ ನೀವು ಪಾಪಿಗಳು? ಅದು ನನ್ಗೆ ಯಾವಾಗ ಕಡದು, ನಾನು ಚಿಕ್ಕದು, ನಾನು ಏನ್ 3-4 ವರ್ಷ ಅಷ್ಟೇ. ಆಯ್ತು, ಯಾವಾಗಲೋ ಹೇಳ್ತೀನಿ ನೆನಪು. ಅದೊಂದು ಕಡದವ್ರೆ ಅಷ್ಟೇ, ಅದನ್ನ ಬಿಟ್ರೆ. ಆಯ್ತು, ಇನ್ನು ನಿಮ್ಮ ಬೌಂಡ್ರಿಲಿ 3 ಬೇವಿನ ಮರ, 12 ತೇಗದ ಮರ. ತೇಗದ ಮರ ಅದೇ ಒಂದ್ 2-3 ಅದೇ. 12 ತೇಗದ ಮರ ಹಾಕು ಅಂದ್ರೆ ಮಧ್ಯ ಮಾತಾಡ್ತೀಯ ಕತ್ತೆ? ಆಯ್ತು. 12 ತೇಗದ ಮರ, 10 ಹಲಸಿನ ಮರ, ಮತ್ತೆ 24 ಶ್ರೀಗಂಧದ ಮರ ಹಾಕು. ಆಯ್ತಾಕ್ತೀನಿ. 4 ಮಾವಿನ ಮರ ಹಾಕು. ಇಡ್ಲಾ? ಆಯ್ತು. ಇನ್ನೇನ ಇದ್ರೆ ಹೇಳಿ. ಈ ವಿಡಿಯೋ ಹಾಕ್ಲಾ? ನೀವ್ ಹಾಕ್ರಿ. ನಾನೇನ್ ಆಸಿಪತಕ ಓದಿತೀನಿ. ಇನ್ನೊಂದ್ಸಲ ಭವಿಷ್ಯ ಈ ಅಹೋರಾತ್ರನಲ್ಲಾಗ್ಲಿ ಬೇರೆಯವರಲ್ಲಾಗ್ಲಿ ಹೋಗಿ ಕೈ ತೋರಿಸಿ ಕೇಳಿದ್ಯಾ? ಇಲ್ಲ ಇಲ್ಲ, ಭವಿಷ್ಯ ಕೇಳಲು ನಾನು ಭವಿಷ್ಯ ನಂಬುದಿಲ್ಲ. ಹೇಳಿ ಹೇಳಿ ಅಂತ ಯಾಕಂದ್ರೆ ಇನ್ನು ಹೇಳಿ ಅಂತ ಏನ್ ಕೇಳ್ತಾ ಇದೀಯ ನೀನು? ಇಷ್ಟೆಲ್ಲ ಹೇಳ್ತಾ ಮತ್ತೆ
ಇಲ್ಲ ಇಲ್ಲ, ನಾನು ಕೇಳುದೇನು ಅಂದ್ರೆ, ನೀನ್ ಇಂತ ತಪ್ಪು ಮಾಡಿದ್ಯ ಹಿಂದೆ, ಮುಂದೆ ಹಿಂಗ್ ಹೋಗು ಅಂತ ಹೇಳ್ಕೊಡ್ರಿ ಅಂತ ಅಷ್ಟೇ. ಎಲ್ಲ ಆಯ್ತಲ್ಲ ನಿಂದು ಕತೆ ಎಲ್ಲ, ಇನ್ನೇನಿದೆ ತಪ್ಪೆ ಮಾಡದಿರೋನ್ ಹತ್ರ ಎಷ್ಟು ಕೆರೆದು ಕೆರೆದು ಹೇಳ್ಬೇಕನ್ನ ಕತ್ತೆ. ಆಯ್ತು ಇಡು ಫೋನು. ಆಯ್ತು ಆಯ್ತು ಇಡೋ.